ಈಗಾಗಲೇ ಕಾಂಗ್ರೆಸ್ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳೆಯನ್ನು ಉತ್ತನೆ ಇದ್ದಾರೆ ಹಾಗೇನೇ ಅದರ ಮುಂದುವರೆದ ಭಾಗವಾಗಿ ಇವತ್ತು ಬೆಂಗಳೂರಿನ 300 ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಕಾಂಗ್ರೆಸ್ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಪ್ರತಿಭಟನೆಗೆ ಯೋಧರಂತೆ ಸಜ್ಜಾಗಿದ್ದಾರೆ 200 ಸಿಗ್ನಲ್ 26 ಫ್ಲೈಓವರ್ 25 ಮೆಟ್ರೋ ನಿಲ್ದಾಣಗಳಲ್ಲಿ ಈ ಪ್ರೊಟೆಸ್ಟ್ ನ ಹಮ್ಮಿಕೊಳ್ಳಲಾಗಿದೆ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ इरावर निलदान प्रतिभटने योचने का भ्रष्टाचार निल्लिसी बेंगलूरु उलिसी हेसरिन प्रतिभटनेयन्न कांग्रेस हम्मिकोंडिदे भ्रष्टाचार आरोप खंडिसी कांग्रेस न बृहत् होराट यहा स्वरूप पड़कते अनुकूल अव निरीक्षे ऐन सद्य के प्रतिभटने मुंबरुव चुनाव दृष्टिया प्रामुख्यता पड़दी इल्ली स्पष्ट इवत्तु बेळगे 10 गंटेयिंद मध्याह्न 12 गंटेवरेगे इवरु हूविन कृषि माडि 1 एकरेयल्लि वर्षक्के 30 लक्ष संपादने माड्तारे अवरिंद कलिबेका फ्रीडम आप अन्न ईगले डाउनलोड माडि प्रतिभटने नडेयुत्ते हागेने पोलीसरिगू कूड दोड्ड तलेनोविरुत्ते अति हेच्चु संख्येयल्लि सिब्बंदियन्न नियोजिसबेकागुत्ते कानूनु सुव्यवस्थे कापाडिकोळ्ळबेकागुत्ते इन्नु वाहन सवारू कूड़ा परदाड़ पर्स्थिति निर्माण याकंत बस निलदान रैलवे निलदान घटानुघटे नायक प्रतिभटने मुंदा बेंगलूरी ना 300 को हेच्चु स्थल अरे प्रमुख सिग्नल मत रैलवे निलदान बस निलदान हलव कड़े प्रतिभटने प्रतिभटनाकारर काबू सार्वजनिक तलेबीसी आगते ओडाट के संचार के धक्के उंटागुत्ते विचार आदरे इल्ली आडळित पक्षद आडळित सरकारद लोपदोषगळन्नु एत्ति हिडिबेकु प्रमुखवागि भ्रष्टाचार भ्रष्टाचार अन्नोदु ओंदु दोड्ड पिडुगागिदे ईगागले सर्वव्यापियागि व्यापिसिरुवंत भ्रष्टाचार अन्नुव पिडुगन्नु होगलाडिसलिक्के मुंदाग्तार अथवा इवरु सच्चारित्र्यवंतरु नावु भ्रष्टाचार नमगू संबंधवे अव निटली सदेश रवाने अद्क क्लारीफिकेशन को निम्म पक्षदलो यारू भ्रष्टाचार अथवा निम्गिंत जास्ति भ्रष्टाचार भारतीय जनता पक्षदू आड़ सरकारदू मुंदर अदर बे वु स्पष्ट को नम सार्वजनिकू अर्थ आगते मतदार इनू क्लारीटी सिगुत्ते कांग्रेस प्रतिभटने पोलिस अनुमति कोट्टिल्ला खाकी अनुमति इल्लदे होद्रू कूड कावियवरु सारी खादियवरु इल्ली होराटक्के मुंदाग्ता इद्दारे अंद्रे खाकी अनुमतिने बेकागिल्ल बिड्रि नम्म इष्ट प्रतिभटने माडो हक्कु हागागि नावु माड्तीवि अन्नोदु अवर ओंदु योचने बेंगळूरिन 300 क्कू हेच्चु स्थळगळल्लि ईगागले प्रतिभटने हम्मिकोंडिरुव हिन्नेलेयल्लि ನಗರದ ಹಲವೆಡೆ ಟ್ರಾಫಿಕ್ ಸಮಸ್ಯೆ ಉಂಟಾಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಬೆಂಗಳೂರು ಅಂತ ಹೇಳಿದ್ರೆ ನಮಗೆ ಟ್ರಾಫಿಕ್ ಅನ್ನೋದು ಜಗಜಾಹಿರ ಆಗಿರುತ್ತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ ಸಾರ್ವಜನಿಕರಿಗೆ ತೊಂದರೆ ನೀಡುವವರು ಖಾಕಿ ವರ್ಷದಲ್ಲಿ ಖಂಡಿತವಾಗ್ಲೂ ಇರ್ತಾರೆ ಖಾಕಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಭದ್ರತೆಗಾಗಿ 1000 ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಕಾಂಗ್ರೆಸ್ ಪ್ರತಿಭಟನೆಗೆ ಪೊಲೀಸರು ಅನುಮತಿ ನೀಡಿಲ್ಲ ಆದರೆ कांग्रेस नायक कार्यकर्त प्रतिभटना निरतर मात्र अय्य बिड्रे नमगू संबंध इला ना नम प्रतिभावी प्रजाप्रभुत्व प्रजेगे प्रभु भ्रष्टाचार मुक्त आड़ ना को नोड़ी अंत होरट का मदद अधिकार बरबू मतदार प्रभु तम आय्के इष्टेल विचार इन केवे तिंगलू बाकी चुनाव के ಈ ಪ್ರತಿಭಟನೆಗಳು ಜನರ ಮನಸ್ಸಿನಲ್ಲಿ ಯಾವ ಒಂದು ಛಾಪನ್ನ ಮೂಡಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಎಲ್ಲಾ ವಿರೋಧ ಪಕ್ಷಗಳು ಅಂದ್ರೆ ಯಾವುದೇ ಪಕ್ಷ ವಿರೋಧ ಪಕ್ಷವಾಗಿ ಕೆಲಸ ಮಾಡುವಾಗ ಜನರ ಪರವಾಗಿ ಕೆಲಸ ಮಾಡುತ್ತವೇನೋ ಓ ನಮ್ಮ ಧ್ವನಿಯಾಗಿ ನಮ್ಮ ಕಿವಿಯಾಗಿ ಕೆಲಸ ಮಾಡುತ್ತಾ ಇದ್ದಾವೆನೋ ಅಂತ ಅನ್ಸುತ್ತೆ ಆದ್ರೆ ಆಡಳಿತಕ್ಕೆ ಬಂದ ನಂತರ ಏನು ಮಾಡ್ತಾವೆ ಏನು ಮಾಡಿದ್ದಾರೆ ಎಲ್ಲಾ ಘಟಾನುಘಟಿ ನಾಯಕರು ಅನ್ನೋದನ್ನೂ ಕೂಡ ನಮ್ಮ ಜನತೆ ನೋಡಿಕೊಂಡು ಬರ್ತಾ ಇದ್ದಾರೆ ಹೀಗಾಗಿ ಹಲವು ವಿಪರ್ಯಾಸಗಳನ್ನು ನೋಡಿರುವಾಗ ಜನತೆ ಈ ಎಲ್ಲಾ ಪ್ರತಿಭಟನೆಗೆ ಯಾವ ರೀತಿ ಪ್ರಾಮುಖ್ಯತೆ ಕೊಡ್ತಾರೆ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಅಶ್ವತ್ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಅಶ್ವತ್ ವೆರಿ ಗುಡ್ ಮಾರ್ನಿಂಗ್ ಈಗ ಇರೋವರ ಸಿಗ್ನಲ್ ಗಳು
ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣಗಳಲ್ಲೆಲ್ಲ 300ಕ್ಕೂ ಹೆಚ್ಚು ಕಡೆ ಕಾಂಗ್ರೆಸ್ ತನ್ನ ಪ್ರತಿಭಟನೆಗೆ ಸಜ್ಜಾಗಿದೆ ದೊಡ್ಡ ಸಂಖ್ಯೆಯಲ್ಲಿ ಅನ್ನೋದು ಈಗ ಸಿಕ್ಕಿರುವಂತ ಮಾಹಿತಿ ಹಾಗೇನೇ ಪೊಲೀಸರಿಗೆ ಯಾವ ರೀತಿ ತಲೆನೋವಾಗಬಹುದು ಸಾರ್ವಜನಿಕರಿಗೆ ಯಾವ ರೀತಿ ಕಿರಿಕಿರಿ ಆಗಬಹುದು ಮತ್ತು ಈ ಪ್ರತಿಭಟನೆಯ ಉದ್ದೇಶ ಇಷ್ಟೆಲ್ಲ ಅಡೆತಡೆಗಳ ನಡುವೆ ಸವಾಲುಗಳ ನಡುವೆ ಈಡೇರಬಹುದಾ ಅನ್ನೋದು ಅತಿ ದೊಡ್ಡ ಪ್ರಶ್ನೆ ಎಸ್ ಕರೆಂಟ್ ಆಫ್ ಅಪ್ಡೇಟ್ಸ್ ಖಂಡಿತ ರಾಘವಸುಬೈ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಬಿಜೆಪಿ ವಿರುದ್ಧ ಅಂದ್ರೆ ಕಳೆದ 3-4 ವರ್ಷಗಳಿಂದ ಬಿಜೆಪಿ ಸರ್ಕಾರ ಯಾವೆಲ್ಲ ಭ್ರಷ್ಟಾಚಾರಗಳನ್ನು ಮಾಡ್ಕೊಂಡು ಬಂದಿತ್ತು ಸೋ ಆ ಒಂದು ಭ್ರಷ್ಟಾಚಾರದ ವಿರುದ್ಧ ಇವತ್ತು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರೋದು ಅಂದ್ರೆ ಪ್ರಮುಖವಾಗಿ ಬೆಂಗಳೂರನ್ನ ಉಳಿಸಿ ಮತ್ತೆ ಭ್ರಷ್ಟಾಚಾರವನ್ನು ತೊಲಗಿಸಿ ಆ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಏನು ಕಾಂಗ್ರೆಸ್ನ ಮುಖಂಡರು ಇವತ್ತ ಪ್ರತಿಭಟನೆ ಮಾಡ್ತಾ ಇರೋದು ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಆಗಿರಬಹುದು ಮತ್ತೆ ಹಾಗೆ ಸಿಎಲ್ಪಿ ಲೀಡರ್ ಆಗಿರುವಂತ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದ ಆ ತಂಡ ಇವತ್ತು ಏನೇಲ್ಲರೂ ಕೂಡ 300ಕ್ಕೂ ಹೆಚ್ಚು ಕಡೆ ಪ್ರತಿಭಟನೆ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಏನು ಕಾಂಗ್ರೆಸ್ನ ಮುಖಂಡರು ಹಮ್ಮಿಕೊಂಡಿರುವಂಥದ್ದು ಆದ್ರೆ ಈ ಒಂದು ಪ್ರತಿಭಟನೆ ಸಕ್ಸಸ್ ಆಗುತ್ತಾ ಇರೋದು ಕೂಡ ಇಲ್ಲಿ ಪ್ರಶ್ನೆ ಇರುವಂಥದ್ದು ಯಾಕೆಂದ್ರೆ ಈಗಾಗಲೇ ಏನು ಹೈಕೋರ್ಟ್ ಸ್ಪಷ್ಟವಾಗಿ ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು ಅಂದ್ರೆ ಕೇವಲ ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ನೀವು ಪ್ರೊಟೆಕ್ಷನ್ ಅನ್ನು ಮಾಡಿ ಅದನ್ನ ಹೊರತುಪಡಿಸಿ ಬೇರೆ ಕಡೆ ನೀವು ಪ್ರತಿಭಟನೆ ಮಾಡಬಾರದು ಅಂತ ಹೇಳಿ ಈಗಾಗಲೇ ಏನು ಹೈಕೋರ್ಟ್ ಹಿಂದೆ ಕೂಡ ಸ್ಪಷ್ಟವಾಗಿ ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಆ ಒಂದು ಆದೇಶಕ್ಕೆ ಕಾಂಗ್ರೆಸ್ನ ಮುಖಂಡರು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಮತ್ತೆ ಯಾವ ರೀತಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇರುವಂಥದ್ದು ಸೊ ಹಾಗಾಗಿ ಏನಂದ್ರೆ ಈಗಾಗಲೇ ಏನು ನಗರ ಪೊಲೀಸ್ ಆಯುಕ್ತರಂತಹ ಪ್ರತಾಪ್ ರೆಡ್ಡಿ ಅವರು ಕೂಡ ಈಗ ಏನು ತಮ್ಮ ಕೆಳ ಹಂತದ ಅಧಿಕಾರಿಗಳಿಗೆ ಅಂದ್ರೆ ಡಿಸಿಪಿಗಳಿಗೆ ಸುಮಾರು 7 ಜನ ಡಿಸಿಪಿಗಳಿಗೆ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅಂದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಆಗಬಾರದು ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ವೇಳೆ ಏನಾದರೂ ಪ್ರೊಟೆಸ್ಟ್ ನೆಪದಲ್ಲಿ ಏನಾದರೂ ಸಾರ್ವಜನಿಕರಿಗೆ ಏನಾದ್ರು ತೊಂದರೆ ಆಯ್ತಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಿ ಅಂತೇಳಿ ಈಗಾಗಲೇ ಏನು ಸ್ಪಷ್ಟವಾಗಿ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಆ ಒಂದು ಸೂಚನೆ ಆಧಾರದ ಮೇಲೆ ಈಗಾಗಲೇ ಏನು ನಗರದ ಬಹುತೇಕ ಎಲ್ಲಾ ಡಿಸಿಪಿಗಳು ಕೂಡ ಬಂದೋಬಸ್ತ್ ಅನ್ನು ಕೂಡ ಮಾಡ್ಕೊಂಡಿರೋದು ಜೊತೆಗೆ ಸುಮಾರು 1000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಿರೋದು ಜೊತೆಗೆ ಏನಂತಂದ್ರೆ ಈಗಾಗಲೇ ಏನು ಫ್ರೀಡಂ ಪಾರ್ಕ್ ಆಗಿರ್ಬೋದು ಮತ್ತೆ ಹಾಗೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಮತ್ತೆ ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಇಂತಹ ಒಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಾಕಷ್ಟು ಬಂದೋಬಸ್ತ್ ಅನ್ನು ಕೂಡ ಈಗ ಮಾಡ್ಕೊಂಡಿರೋದು ಸೊ ಹಾಗಾಗಿ ಇವತ್ತಿನ ಪ್ರೊಟೆಸ್ಟ್ ಇದೆಯೋ ಆ ಪ್ರೊಟೆಸ್ಟ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇರುವಂತಹದ್ದು ರಾಘವ ಸೂರ್ಯ ಗಾಟ್ ಇಟ್ ಥ್ಯಾಂಕ್ ಯು ಅಶ್ವತ್ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ